ವಾಸ್ತವ ನ್ಯೂಸ್ಗೆ ಸ್ವಾಗತ. ವಿಜಯಪುರವು ಐತಿಹಾಸಿಕ ಗುಮ್ಮಟನಗರಿಗೆ ಎಂಬ ಹೆಗ್ಗಳಿಕೆಗೆ ಪಡೆದುಕೊಂಡಿದೆ. ಆದರೆ ಜಿಲ್ಲಾ ಕಚೇರಿ ಹಿಂಭಾಗದಲ್ಲಿ ಬರುವ ಅರ್ಕಿಲಾ ದರ್ಗಾ ಕಡೆ ಬರುವ ಮನೆಗಳನ್ನು ಇಂದು ಜಿಲ್ಲಾ ಆಡಳಿತದಿಂದ ಅಂದಾಜು 40-50 ಮನೆಗಳು ತೆರವು ಮಾಡಲಾಯಿತು. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಸ್ಪಿ ಪ್ರಕಾಶ್ ತಿಕ್ಕಂ ಮತ್ತು ಮಹಾನಗರ ಪಾಲಿಕೆ ಹರ್ಷ ಶೆಟ್ಟಿಯವರು ಬಂದು ನೋಡಿ ಹೋಗಿದ್ದಾರೆ. ನಗರದಲ್ಲಿ ಮಹಾನಗರ ಪಾಲಿಕೆ ಅತಿಕ್ರಮಿತವಾದ ಸ್ಥಳಗಳಿಂದ, ಸ್ಮಾರಕಗಳ ಹತ್ತಿರದ ಸ್ಥಳಗಳಿಂದ ತೆರವುಗೊಳಿಸ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದು ಸರಿಯಾದರೂ ಅಲ್ಲಿ ಇರುವಂತಹ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಜೊತೆಗೆ ತಮ್ಮ ವ್ಯಾಪಾರ ವಹಿವಾಟು ಮಾಡಿಕೊಳ್ಳುವಂತಹ ಎಲ್ಲಾ ವ್ಯಾಪಾರಸ್ಥರಿಗೆ ಒಳಿತನ್ನ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಜಾಗ ಮಾಡಿಕೊಡ್ಬೇಕಾಗಿತ್ತು. ಏಕಾಏಕಿ ಈ ನಿರ್ಧಾರ ಕೈಗೊಂಡು ತಪ್ಪು ಅಂತ ನನ್ನ ಭಾವನೆ. ಆದ್ರೆ ಅವರಿಗೆ ಯಾವ ಅಂಗಡಿ ತಿಳಿಸಿದ್ದಲ್ಲ, ಅವರಿಗೆ ಸೂಕ್ತವಾದ ವ್ಯವಸ್ಥೆ ಕಲ್ಪಿಸಿ ಈ ಕ್ರಮ ಕೈಗೊಂಡ್ರೆ ಒಳಿತು ಅಂತ ನನ್ನ ಅಭಿಪ್ರಾಯ. ಸರ್ ಘರ ಕೆತ್ತಿ ಸರ್ ತುಮಾರ ಸರ್ ಇಸ್ಮೇ ತುಮಾರ ಸರ್ ಆಪ್ಕಾ ನಾಮ ಸರ್ ಕೌನ್ಸಾ ಏರಿಯಾ ಕೌನ್ಸಾ ಹೋತಾ ಕೌನ್ಸಾ ಜಿಲ್ಲಾಡಳಿತ ಏನು ಈ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಹಿಂದೆ ಹಿಂಭಾಗದಲ್ಲಿ ಏನು ಅಕೀಲಾ ದರ್ಗಾ ಆ ದರ್ಗಾದ ಹಿಂಭಾಗದಲ್ಲಿ ಏನು ತೆರವುಗೊಳಿಸಿರ್ತಕ್ಕಂಥದ್ದು ಅತ್ಯಂತ ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ. ಯಾಕಂದ್ರೆ ಪಾಪ ಅಲ್ಲಿ ಕೂಲಿ ಕಾರ್ಮಿಕರು ಭಾಳ ವರ್ಷದಿಂದ ಇಲ್ಲೇ ಇದ್ರು. ಅವ್ರಿಗೆ ತಾಬಡ ತೋಬಡ ಅವಾಗಿಂದ ಅವಾಗ 48 ತಾಸದಲ್ಲಿ ಒಂದು ನೋಟಿಸ್ ಇಶ್ಯೂ ಮಾಡಿ 48 ತಾಸದಲ್ಲಿ ಅವಾಗಿಂದ ಅವಾಗ ಅದನ್ನು ತೆರವುಗೊಳಿಸಿದ್ದು ಅತ್ಯಂತ ಖಂಡನಾರ. ಅವ್ರನ್ನ ತಕ್ಷಣನೇ ನಮ್ಮ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಾನು ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆ ಆಗ್ರಹಿಸ್ತೇನೆ. ತಕ್ಷಣ ಆ ಏನು ನಮ್ಮ ನಿರಾಶ್ರಿತರಿಗೆ ಇದ್ದಾರೆ ಅವ್ರಿಗೆ ಗಾಂಧಿನಗರದಲ್ಲಿ ಅಥವಾ ಇನ್ನು ಯಾವುದೇ ಸ್ಥಳದಲ್ಲಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಆ ಜಾಗವನ್ನು ಗುರುತಿಸಿಕೊಂಡು ತಕ್ಷಣ ಆ ಜಾಗದಲ್ಲಿ ಅವ್ರನ್ನ ಏನು ಅವರು ಏನು ಕಡ ಕುಟುಂಬಗಳಿದ್ದಾವೆ ಬಡ ಕುಟುಂಬಗಳಿದಾವೆ ಅವ್ರನ್ನ ಅಲ್ಲಿ ಅವ್ರ ನೋಯದಲ್ಲಿ ಅವ್ರನ್ನ ಸ್ಥಳಾಂತರಿಸಬೇಕಂತಂದು ನಾ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಒತ್ತಾಯಿಸ್ತೇನೆ. ಇಲ್ಲವಾದಲ್ಲಿ ವಿಜಯಪುರ ಜಿಲ್ಲಾ ಬಂದ್ ಕರೆ ಕೊಟ್ಟು ಮುಂದಿನ ದಿನ ಹೋರಾಟ ಮಾಡಬೇಕಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀನಿ. ನಿಮ್ಮ ಹೆಸರು ಸರ್? ಕುಲಕರ್ಣಿ ಕನ್ನಡಪ್ರ ಸಂಘಟನೆ ಹೋರಾಟಗಾರ.